जनता पार्टी चुनाव प्रचार सभिया वेदिकेयल्लि कळेद ओंदु वर्षगळ अवधियल्लि राज्यद मूले मूलेगळिगे प्रवासवन्नु माडि भ्रष्ट सरकारद विरुद्ध होराटगळन्नु माडि इवत्तु कार्यकर्तरिगे प्रेरणेयन्नु कोट्टिरतक्कंत क्रियाशील अध्यक्ष आगिरतक्कंत विजयेंद्र अवरे ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿರತಕ್ಕಂತ ಅಶೋಕ್ ಅವರೇ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರತಕ್ಕಂತ ಚಲವಾದಿ ನಾರಾಯಣ ಸ್ವಾಮಿ ಅವರೇ ದಕ್ಷಿಣ ಕನ್ನಡ ಜಿಲ್ಲೆಯ ಹಳ್ಳಿ ಹಳ್ಳಿಗಳಲ್ಲಿ ಪಾರ್ಟಿಯನ್ನು ಕಟ್ಟಿ ಪುತ್ತೂರಿನ ಶಾಸಕರಾಗಿ ಈ ಜಿಲ್ಲೆಯ ಸಂಸದರಾಗಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಾ ಇರತಕ್ಕಂತ ಸದಾನಂದ ಗೌಡ ಅವರೇ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿರತಕ್ಕಂತ ಸತೀಶ್ ಕುಂಪಲ್ ಅವರೇ ನಮ್ಮೆಲ್ಲ ಈ ಕ್ಷೇತ್ರದ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭೆಯ ಸಂಸದರಾಗಿರತಕ್ಕಂತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರೇ ಕಿಶೋರ್ ಅವರನ್ನು ಎಲ್ಲರೂ ಅಭ್ಯರ್ಥಿ ಅಂತ ಹೇಳಿದ್ರು ಯಾವಾಗ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಆವತ್ತಿನಿಂದಲೇ ಕಿಶೋರ್ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕ್ಷೇತ್ರ ಇದು ಸುಮಾರು 1,500 ಮತಗಳ ಅಂತರ ನಮ್ಮ ಹತ್ರ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಉಡುಪಿ ಜಿಲ್ಲೆಯ ಕಾರ್ಯಕರ್ತ ಚುನಾಯಿತ ಪ್ರತಿನಿಧಿಗಳು ಯಾವತ್ತೂ ಮಾತನ್ನ ತಪ್ಪುವವರಲ್ಲ ಈ ಬಾರಿ ನನಗೆ ವಿಶ್ವಾಸ ಇದೆ 2000 ಮತಗಳ ಅಂತರದಿಂದ ಕಿಶೋರ್ ಅವರು ಆಯ್ಕೆ ಆಗ್ತಾರೆ ಹಾಗಾಗಿ ಅವರು ವಿಧಾನ ಪರಿಷತ್ ಸದಸ್ಯರು ಅನ್ನತಕ್ಕಂಥದ್ದು ಉಲ್ಲೇಖ ಮಾಡ್ತಾರೆ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಎಲ್ಲ ಶಾಸಕ ಮಿತ್ರರುಗಳೇ ವಿಧಾನ ಪರಿಷತ್ ಸದಸ್ಯರುಗಳೇ ಚುನಾಯಿತ ಪ್ರತಿನಿಧಿಗಳೇ ಮೇಯರ್ ಅವರೇ ಪಕ್ಷದ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ ನಮ್ಮ ಎಲ್ಲ ಹಿರಿಯರು ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಎಲ್ಲ ಮಾಜಿ ಶಾಸಕರುಗಳೇ ಪಕ್ಷದ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ ಚುನಾಯಿತ ಪ್ರತಿನಿಧಿಗಳು ಮಹಾತ್ಮ ಗಾಂಧಿ ಒಂದು ಉಲ್ಲೇಖವನ್ನು ಮಾಡಿದರು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗಳನ್ನು ಕೊಟ್ಟರು ಗ್ರಾಮೋತ್ಥಾನದ ಮುಖಾಂತರ ರಾಷ್ಟ್ರೋತ್ಥಾನ ಅನ್ನತಕ್ಕಂಥ ಚಿಂತನೆಯನ್ನು ಈ ದೇಶದಲ್ಲಿ ಮೊದಲಿಗೆ ಇಟ್ಟವರು ಮಹಾತ್ಮ ಗಾಂಧಿಯವರು ಅಂದರೆ ಮಹಾತ್ಮ ಗಾಂಧಿಯ ಹೆಸರು ಹೇಳಿ ಮಹಾತ್ಮ ಗಾಂಧಿಯ ಭಾವಚಿತ್ರವನ್ನು ಇಟ್ಟು ಮಹಾತ್ಮ ಗಾಂಧಿಯ ಟೋಪಿಯನ್ನು ಇಟ್ಟು ಓಟು ಪಡೆದವರು ಕಾಂಗ್ರೆಸ್ನವರು ಬಹಳ ವರ್ಷಗಳ ಕಾಲ ಗಾಂಧಿ ಚಿಂತನೆ ಹೆಸರಿನಲ್ಲಿ ಮತಬಂಧ ಪಡೆದಿರತಕ್ಕಂಥ ಕಾಂಗ್ರೆಸ್ ಗ್ರಾಮ ಸ್ವರಾಜ್ಯಕ್ಕೆ ಯಾವ ಅನುದಾನಗಳನ್ನು ಬಿಡುಗಡೆಯನ್ನು ಮಾಡಿಲ್ಲ ಆ ಗಾಂಧಿಯ ಹೆಸರಿನಲ್ಲಿ ಮತ ಪಡೆದಿರತಕ್ಕಂಥ ಕಾಂಗ್ರೆಸ್ ಗಾಂಧಿಯ ವಿರುದ್ಧವಾಗಿರ್ತಕ್ಕಂಥ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಹೊರತು ಗಾಂಧಿ ವಿಚಾರವನ್ನು ಅನುಷ್ಠಾನ ತರುವಂಥ ಕಾರ್ಯವನ್ನು ಮಾಡಿಲ್ಲ ಆದರೆ ಈ ದೇಶದಲ್ಲಿ ಮೊದಲ ಬಾರಿಗೆ ಗಾಂಧಿ ಚಿಂತನೆಯನ್ನು ಅನುಷ್ಠಾನ ಮಾಡಿದ ಮೊದಲ ಪ್ರಧಾನಮಂತ್ರಿ ಯಾರು ಹೇಳಿದ್ರೆ ಅದು ನರೇಂದ್ರ ಮೋದಿಯವರು ಅವರು ಗಾಂಧಿ ಚಿಂತನೆಯನ್ನು ಅನುಷ್ಠಾನಕ್ಕೆ ತಂದಿರತಕ್ಕಂಥ ಪ್ರಧಾನಮಂತ್ರಿಗಳು ಹಾಗಾಗಿ ಸುದೀರ್ಘ ಅವಧಿಯ ಆಡಳಿತದಲ್ಲಿ ಮೊದಲ ಬಾರಿಗೆ ಗ್ರಾಮ ಪಂಚಾಯತ್ಗಳಿಗೆ 14-15 ಹಣಕಾಸು ಆಯೋಗದ ಅಡಿಯಲ್ಲಿ ಅನುದಾನಗಳನ್ನು ಕೊಟ್ಟು ಗ್ರಾಮ ಪಂಚಾಯತ್ಗಳಿಗೆ ಕೋಟಿ ಕೋಟಿ ಅನುದಾನಗಳನ್ನು ಕೊಟ್ಟವರು ನರೇಂದ್ರ ಮೋದಿಯವರು ಹಾಗಾಗಿ ಗಾಂಧಿ ಚಿಂತನೆ ಅನುಷ್ಠಾನ ಮಾಡಿದ ಮೊದಲ ಪ್ರಧಾನಿ ಅದು ನರೇಂದ್ರ ಮೋದಿ ಕಾಂಗ್ರೆಸ್ ಅಲ್ಲ ಈ ದೇಶದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಗೌರವಗಳು ಬರಬೇಕು ಬಹಳಷ್ಟು ಸಮಸ್ಯೆಗಳಿರತಕ್ಕಂಥ ಗ್ರಾಮ ಪಂಚಾಯತ್ಗಳಿಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಕುಡಿಯುವ ನೀರಿನ ಯೋಜನೆ ಅಂತಂದದ್ದು ಅದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯ ಸರ್ಕಾರ ಹಳ್ಳಿಯಲ್ಲಿರ್ತಕ್ಕಂಥ ಬಡವರ ಮನೆಗಳಿಗೆ ವಿದ್ಯುತ್ ಇಲ್ಲ ಬಡವರ ಮನೆಗಳಿಗೆ ವಿದ್ಯುತ್ ಅನ್ನು ಕೊಡಬೇಕು ದೀನ್ ದಯಾಳ್ ವಿದ್ಯುದೀಕರಣ ಯೋಜನೆ ಅಡಿಯಲ್ಲಿ ಆ ಮನೆಗಳಿಗೆ ವಿದ್ಯುತ್ ಅನ್ನು ಕೊಡುವಂತಹ ಗ್ರಾಮ ಪಂಚಾಯತ್ಗಳಿಗೆ ವಿದ್ಯುತ್ ಅನ್ನು ಕೊಡತಕ್ಕಂಥ ಅನುದಾನಗಳನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದು ನರೇಂದ್ರ ಮೋದಿ ಸರ್ಕಾರ ಆದರೆ ಇದೆಲ್ಲದಕ್ಕೂ ಪ್ರೇರಣೆ ಯಾವುದು ಅಂತ ಕೇಳಿದ್ರೆ ನಾನು ಮೊದಲ ಬಾರಿಗೆ ಇಲ್ಲಿಗೆ ಅಭಿನಂದನೆ ಸಲ್ಲಿಸಬೇಕಾದ್ದು ನಮ್ಮ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾಗಿ ಇವತ್ತು ಲೋಕಸಭಾ ಸದಸ್ಯರಾಗಿರತಕ್ಕಂತಹ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ವಿಧಾನ ಪರಿಷತ್ ಸದಸ್ಯರಾದಾಗ ಮೊದಲ ಬಾರಿಗೆ ವಿಧಾನ ಪರಿಷತ್ನಲ್ಲಿ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಗೌರವಧನ ಕೊಡಬೇಕು ಅಂತ 500 ಹೋರಾಟವನ್ನು ಪ್ರಾರಂಭ ಮಾಡಿದರು ಇವತ್ತು ನಮ್ಮ ಸರ್ಕಾರ ಬೊಮ್ಮಾಯಿ ಸರ್ಕಾರ ಅದನ್ನು 2000 ಏರಿಸಿದೆ ಆದರೆ ಈ ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ಅನುದಾನ ಕೊಡಬಹುದು ಅಂತ ತೋರಿಸಿದವರು ಸನ್ಮಾನ್ಯ ಯಡಿಯೂರಪ್ಪನವರು ಸ್ವರ್ಣ ಗ್ರಾಮದ ಮುಖಾಂತರ ಗ್ರಾಮ ಪಂಚಾಯತ್ಗಳಿಗೆ ಮೊದಲ ಬಾರಿಗೆ ಅನುದಾನಗಳನ್ನು ಕೊಡತಕ್ಕಂಥ ಪ್ರಯತ್ನಗಳನ್ನು ಯಡಿಯೂರಪ್ಪನವರು ಸರ್ಕಾರ ಮಾಡಿತು ಗ್ರಾಮ ಪಂಚಾಯತ್ ಸದಸ್ಯರಿಗೆ 500 ಅನುದಾನ ಕೊಟ್ಟದ್ದು ಯಡಿಯೂರಪ್ಪನವರು ಗ್ರಾಮ ಪಂಚಾಯತ್ಗಳಿಗೆ ಸ್ವರ್ಣ ಗ್ರಾಮದ ಪರಿಕಲ್ಪನೆ ಕೊಟ್ಟವರು ಯಡಿಯೂರಪ್ಪನವರು ಆ ಎರಡೂ ಚಿಂತನೆಯನ್ನು ಮುಂದಿಟ್ಕೊಂಡು
ನಮ್ಮ ನರೇಂದ್ರ ಮೋದಿ ಅವರು ಯೋಜನೆಗಳನ್ನು ಅನುಷ್ಠಾನ ಮಾಡಿದರು ಹಾಗಾದರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದ ಮೇಲೆ ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚು ಗೌರವಗಳು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೆಚ್ಚು ಗೌರವಗಳನ್ನು ಕೊಡತಕ್ಕಂತ ಪ್ರಯತ್ನಗಳಾಯಿತು ನಾನು ಸನ್ಮಾನ್ಯ ಡಿವಿ ಸದಾನಂದಗೌಡ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ತಾಲೂಕು ಪಂಚಾಯತ್ಗಳಿಗೆ ಅನುದಾನವೇ ಇರಲಿಲ್ಲ ತಾಲೂಕು ಪಂಚಾಯತ್ಗಳಿಗೆ ಅನುದಾನ ಕೊಟ್ಟಿರುವಂತ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಸನ್ಮಾನ್ಯ ಡಿವಿ ಸದಾನಂದಗೌಡ ಅವರು ನಗರೋತ್ಥಾನಗಳಿಗೆ ಅನುದಾನ ಮೊದಲ ಬಾರಿಗೆ ಕೊಟ್ಟದ್ದು ಯಡಿಯೂರಪ್ಪನವರು ಹೀಗಾಗಿ ಅನುದಾನಗಳ ಬಳಕೆ ಚುನಾಯಿತ ಪ್ರತಿನಿಧಿಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ಟದ್ದು ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಹಾಗಾಗಿ ಗ್ರಾಮ ಪಂಚಾಯತ್ಗಳಲ್ಲಿ ಹೆಚ್ಚು ವಿಶೇಷವಾಗಿರತಕ್ಕಂತ ಜವಾಬ್ದಾರಿಗಳನ್ನು ಕೊಡತಕ್ಕಂತ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಆಶಯ ಇದೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚು ಸ್ವಾಯತ್ತತೆಗಳನ್ನು ಕೊಡಬೇಕು ಗ್ರಾಮ ಪಂಚಾಯತ್ ಮುಖಾಂತರವಾಗಿ ಜವಾಬ್ದಾರಿಗಳನ್ನು ಹೆಚ್ಚು ಮಾಡಬೇಕು ಕೇಂದ್ರ ಸರ್ಕಾರದಿಂದ ಎಲ್ಲ ಗ್ರಾಮಗಳ ಅನುಷ್ಠಾನಗೊಳ್ಳತಕ್ಕಂಥದ್ದು ಗ್ರಾಮ ಪಂಚಾಯತ್ಗಳಲ್ಲಿ ಹಾಗಾಗಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೆಚ್ಚು ಅವಕಾಶಗಳು ಕೊಡಬೇಕು ಅನ್ನತಕ್ಕಂಥ ನಮ್ಮ ಕೇಂದ್ರ ಸರ್ಕಾರದ ಯೋಜನೆ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಚುನಾವಣೆ ಬಂದಿದೆ ನಾಲ್ಕು ಬಾರಿ ಈ ಕ್ಷೇತ್ರವನ್ನು ಗೆದ್ದವರು ಕೋಟಾ ಶ್ರೀನಿವಾಸ ಪೂಜಾರಿಯವರು ಕೋಟಾ ಶ್ರೀನಿವಾಸ ಪೂಜಾರಿಯವರು ಕಳೆದ 16.5 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಸದಾನಂದ ಗೌಡರು ಬಾಕಿ ಉಳಿದವರು ಎಲ್ಲ ಹೇಳಿದರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನನಗೆ ಬಹಳ ವಿಶೇಷತೆ ಏನು ಕಾಣಿಸುತ್ತೆ ಕೇಳಿದರೆ ಪಂಚಾಯತ್ನಿಂದ ಬಂದವರು ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆದವು ತಾಲೂಕು ಪಂಚಾಯತ್ ಸದಸ್ಯರಾಗಿ ಮೇಲಕ್ಕೆ ಹೋದರು ಅಲ್ಲಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾದರು ಆನಂತರ ವಿಧಾನ ಪರಿಷತ್ ಅಂತ ಹೋದರು ಹಾಗಾಗಿ ವಿಧಾನ ಪರಿಷತ್ನ ಒಳಗೆ ಗ್ರಾಮ ಸ್ವರಾಜ್ಯದ ಬಗ್ಗೆ ಗ್ರಾಮದ ಹಕ್ಕುಗಳ ಬಗ್ಗೆ ಅತಿಯಾಗಿರ್ತಕ್ಕಂಥ ತಿಳಿದವರು ಯಾರು ಅಂತ ಕೇಳಿದ್ರೆ ಅದು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅದ್ಭುತವಾಗಿರ್ತಕ್ಕಂಥ ಒಬ್ಬ ಗ್ರಾಮ ಚಿಂತನೆಯನ್ನು ಹೊಂದವರು ಹಾಗಾಗಿದೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾಗ ಇಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಅಲ್ಲಿ ಮುಂದೆ ಇಟ್ಟರು ಗ್ರಾಮ ಪಂಚಾಯತ್ಗಳ ಎಲ್ಲ ಸಮಸ್ಯೆಗಳು ಅಲ್ಲಿರ್ತಕ್ಕಂಥ ಆಕ್ಟ್ಗಳ ಬಗ್ಗೆ ಅತಿ ಹೆಚ್ಚು ತಿಳಿದವರು ಕೋಟಾ ಶ್ರೀನಿವಾಸ ಪೂಜಾರಿ ಇವತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಕಾರಣಕ್ಕೆ ವಿಧಾನ ಪರಿಷತ್ನಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚು ಮಹತ್ವಗಳು ಬಂತು ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನು ಸೇರಿಸಿ ಅಲ್ಲಿ ಅವರು ಯಾರು ಆಯ್ಕೆ ಆಗತಕ್ಕಂಥದ್ದು ಚಿಹ್ನೆ ಅಡಿಯಲ್ಲಿ ಅಲ್ಲ ಆದರೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಒಂದೊಂದು ಪಾರ್ಟಿಯ ಬೆಂಬಲಿತರು ಆದರೆ ಅವರೊಳಗೆ ಅನ್ಯೋನ್ಯತೆ ಇರಬೇಕು ನಮ್ಮಲ್ಲಿ ಒಂದು ಸಂವಿಧಾನದಲ್ಲಿದೆ ಆ ಸಂವಿಧಾನದಲ್ಲಿ ಏನಿದೆ ಹೇಳಿದ್ರೆ ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚು ಮಾನ್ಯತೆಗಳು ಇರತಕ್ಕಂಥದ್ದು ಅಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷ ಅನ್ನತಕ್ಕಂಥದ್ದಲ್ಲ ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ಹಾಗಾಗಿ ಎಲ್ಲರನ್ನ ಸೇರಿಸಿ ಹೊಳಪು ಅನ್ನತಕ್ಕಂಥ ಕಾರ್ಯಕ್ರಮದ ಮುಖಾಂತರ ಎರಡೂ ಜಿಲ್ಲೆಯ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಚಿಂತನೆ ಕೊಟ್ಟವರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನನಗೆ ಇವತ್ತು ಖುಷಿ ಏನು ಅಂತ ಕೇಳಿದ್ರೆ ಕೋಟಾ ಶ್ರೀನಿವಾಸ ಪೂಜಾರಿಯವರ ಈ ಶಕ್ತಿ ಅವರ ಅಧ್ಯಯನಶೀಲತೆ ಇದೆಲ್ಲವನ್ನ ಮುಂದುವರಿಸುವ ಶಕ್ತಿ ಯಾರಿಗಿದೆ ಹೇಳಿದ್ರೆ ನಮ್ಮ ಕಿಶೋರ್ ಕುಮಾರ್ ಪುತ್ತೂರು ಅವರಿಗಿದೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಗೆ ಸಮರ್ಪಕವಾಗಿ ಗ್ರಾಮ ಪಂಚಾಯತ್ ಸದಸ್ಯರುಗಳ ಬಗ್ಗೆ ಆ ವಿಧಾನ ಪರಿಷತ್ತೊಳಗೆ ಗುಡುಗಿದ್ರ ಅವರೆಲ್ಲರಿಗೂ ನ್ಯಾಯವನ್ನು ಒದಗಿಸಿಕೊಟ್ರ ಅದನ್ನು ಸಮರ್ಥವಾಗಿ ಕೊಡುವಂತ ತಾಕತ್ತು ಕಿಶೋರ್ ಕುಮಾರ್ ಅವರಿಗಿದೆ ಅವರು ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ ಕಿಶೋರ್ ಕುಮಾರ್ ಬಹಳ ವರ್ಷ ಸಂಘದ ಕಾರ್ಯಕರ್ತನಾಗಿ ಬೆಳೆದವರು ಹೇಳಿದ್ರು ಜನಸಂಘ ಕಾಲದಿಂದ ಅಮ್ಮನೆ ನಮ್ಮನೆ ವಿನಯ್ ಕುಮಾರ್ ಸೊರಕೆಯವರ ಆ ಗ್ರಾಮದಲ್ಲಿ ಹೋರಾಟಗಳನ್ನು ಮಾಡಿ ಇವರು ತಂದೆಯವರು ನಮ್ಮ ಸಂಘಟನೆಯನ್ನು ಕಟ್ಟಿದವರು ಇವತ್ತು ಅಂತಹ ಮನೆಯಿಂದ ಬಂದಿರತಕ್ಕಂಥ ಕಿಶೋರ್ ಸಂಘದ ಸ್ವಯಂಸೇವಕನಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತನಾಗಿ ಬಜರಂಗದಳ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಯುವಮೋರ್ಚಾದ ಅಧ್ಯಕ್ಷನಾಗಿ ಈಗ ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಾರ್ಟಿಯನ್ನು ಕಟ್ಟಿ ಬಿಡಿಸಿರತಕ್ಕಂಥ ಒಬ್ಬ ಹೋರಾಟಗಾರ ಹಾಗಾಗಿ ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ವಿಧಾನ ಪರಿಷತ್ತಲ್ಲೂ ಹೋರಾಟದ ಮುಖಾಂತರ ನಮ್ಮೆಲ್ಲ ಪಂಚಾಯತ್ ಸದಸ್ಯರಿಗೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಸಮರ್ಥ ಅಭ್ಯರ್ಥಿ ಅದು ಕಿಶೋರ್ ಕುಮಾರ್ ಅನ್ನತಕ್ಕಂಥ ವಿಶ್ವಾಸ ಇದೆ ಹಾಗಾಗಿ ಅವರು ಖಂಡಿತವಾಗಿ ಯಾವ ಎತ್ತರಕ್ಕೆ ಕೋಟಾ ಶ್ರೀನಿವಾಸ ಪೂಜಾರಿ ಏರಿದಾರ ಆ ಎತ್ತರಕ್ಕೆ ಏರುವಂಥ ಎಲ್ಲ ಸಾಮರ್ಥ್ಯಗಳು ಕಿಶೋರ್ ಕುಮಾರ್ ಅವರಲ್ಲಿ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಿಮ್ಮೆಲ್ಲ ಚುನಾವಣೆಗಳು ಬಂದಾಗ ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ಸ್ವೀಕಾರ ಮಾಡಿತ್ತು ಗಂಭೀರವಾಗಿ ಸ್ವೀಕಾರ ಮಾಡಿತ್ತು ಅವತ್ತು ಅದು ಯಾವುದೇ ಚಿಹ್ನೆಯ ಅಡಿಯಲ್ಲಿ ಗೆಲ್ಲದೇ ಇರತಕ್ಕಂಥ ನಿಲ್ಲುವ ಅವಕಾಶಗಳಿಲ್ಲದಿದ್ದರೂ ಸಮೇತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾಯಕರಾಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ಕಾಲಘಟ್ಟದಲ್ಲಿ ನಾವು ಗ್ರಾಮ ಸ್ವರಾಜ್ ಅನ್ನತಕ್ಕಂಥ ಯಾತ್ರೆಯನ್ನು ಯಡಿಯೂರಪ್ಪ ನೇತೃತ್ವದಲ್ಲಿ ಮಾಡಿದ್ವಿ ನೀವು ಆಯ್ಕೆ ಆದಾಗ ಜನಸ್ವರಾಜ್ ಯಾತ್ರೆ ಅಂತ ಹೊಡೆದೆವು ಯಾಕೆ ಹೇಳಿದರೆ ನಮ್ಮೆಲ್ಲ ಕಾರ್ಯಕರ್ತರು ಗೆಲ್ಲಬೇಕು ಅದರ ಮುಖಾಂತರ ಅವರು ಚುನಾಯಿತ ನಾಯಕರಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವತ್ತು ಪರಿಶ್ರಮಗಳನ್ನು ಹಾಕಿತ್ತು ಅವತ್ತು ಇಲ್ಲಿಗೆ ಗ್ರಾಮ ಸ್ವರಾಜ್ ಯಾತ್ರೆಗೆ ಈಶ್ವರಪ್ಪ ಜೊತೆ ವಿಜಯೇಂದ್ರ ಅವರು ಬಂದಿದ್ದರು
ಇಲ್ಲಿ ಅವರೇ ನಮಗೆ ಪ್ರೇರಣೆಗಳನ್ನು ಕೊಟ್ಟಿದ್ರು. ಇವತ್ತು ಮತ್ತೊಮ್ಮೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಹೇಳಿದ್ರೆ, ಆವತ್ತು ನಿಮ್ಮ ಚುನಾವಣೆಗೆ ಇಡೀ ರಾಜ್ಯದ ಟೀಮ್ ಬಂದಿತ್ತು. ಇವತ್ತು ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ತನ್ನು ಆಯ್ಕೆ ಮಾಡಲಿಕ್ಕೆ ಇಡೀ ರಾಜ್ಯದ ಟೀಮ್ ನಿಮ್ಮಲ್ಲಿ ಮತ್ತೊಮ್ಮೆ ಆಶೀರ್ವಾದವನ್ನು ಕೇಳಲಿಕ್ಕೆ ಬಂದಿದೆ. ನನಗೆ ವಿಶ್ವಾಸ ಇದೆ ನೀವೆಲ್ಲರೂ ಮತ್ತೊಮ್ಮೆ ನಮ್ಮ ಕಿಶೋರ್ ಅವರನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ತೀರಿ ಅನ್ನತಕ್ಕಂಥ ವಿಶ್ವಾಸದಿಂದ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಮತ್ತೆ ಕಿಶೋರ್ ಅವರಿಗೆ ಶುಭವನ್ನು ಹಾರೈಸ್ತೇನೆ. ಮೊನ್ನೆ ಚುನಾವಣೆಯಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ನಾವು 8ರಲ್ಲಿ 6 ಸ್ಥಾನಗಳನ್ನು ಗೆದ್ದಿದ್ದೇವೆ. ಲೋಕಸಭೆಯಲ್ಲಿ ಮತ್ತೆ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಬ್ರಿಜೇಶ್ ಚೌಟರಿಗೆ ನೀವು ಆಶೀರ್ವಾದವನ್ನು ಮಾಡಿದ್ರಿ. ಅದೇ ರೀತಿ ಆಶೀರ್ವಾದವನ್ನು ಕಿಶೋರ್ ಅವರಿಗೆ ಮಾಡಬೇಕು ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ವಂದನೆಗಳು ಶ್ರೀ ನಳಿನ್ ಕುಮಾರ್ ಕಟೀಲ್ರವರಿಗೆ.